ರೈತರ ಆದಾಯ ದ್ವಿಗುಣ ಮಾಡಲು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಶ್ರೀ ಧಾನ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡಲಾಗುತ್ತಿದೆ. ಕೃಷಿ ವಿಕಾಸ ಯೋಜನೆ ಮೂಲಕ 10 ಲಕ್ಷ ರೈತರಿಗೆ ಪ್ರತಿ ಹೆಕ್ಟೇರಿಗೆ 50,000 ಕೊಡಲಾಗುತ್ತದೆ. ಸಾವಯವ 143% ಉತ್ಪಾದನೆ ಹೆಚ್ಚಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಈರಣ್ಣ ಕಡಾಡಿ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗವಾಡಿ ವಿಧಾನಸಭೆ ಮತಕ್ಷೇತ್ರದ ನೆಡಗುಂದಿ ತಾಲೂಕಿನ ಗೊಳಸಂಗಿ ಗ್ರಾಮದಲ್ಲಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ರೈತ ಗೀತೆಯೊಂದಿಗೆ ಪ್ರಾರಂಭಿಸಿ ಹಂತಿ ಹೊಡೆಯುವುದರ ಮೂಲಕ ರಾಜ್ಯಾಧ್ಯಕ್ಷ ಈರಣ್ಣ ಕಡಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಸಂಗರಗೋಡು ಚಿಕ್ಕೊಂಡವರು ಕೂಡ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜುರ್ಗಿ ಗ್ರಾಮದಲ್ಲಿ ಜನಿಸಿ 2ನೇ ವಿವೇಕಾನಂದ ಎನಿಸಿದ್ದಾರೆ. ಜೇಬಿಲ್ಲದ ಅಂಗಿಯ ರಾಷ್ಟ್ರ ಸಂತರೆಂದು ಜಗತ್ ಪ್ರಸಿದ್ಧರಾಗಿದ್ದಾರೆ.
ಅಭಿವೃದ್ಧಿ ಆಗ್ತದೆ. ಅದ್ರ ನಿಟ್ಟಿನಾಗ ಭಾರತೀಯ ಜನತಾ ಪಾರ್ಟಿ ಈ ದೇಶದಾಗ ಈ ರಾಜ್ಯದಾಗ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಕ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಮತ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರಿ ನರೇಂದ್ರ ಮೋದಿ ಜಿ ಅವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿರ್ತಕ್ಕಂತಹ ಕಾಸುಗೋಡು ಬಿರಾದರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಜ್ಯಸಭೆಯ ಸದಸ್ಯರು ತಕ್ಷಣ ಜೈವಿಕ ಅನಿಲ ಘಟಕಗಳನ್ನು ಸ್ಥಾಪಿಸಲು ಕೂಡ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಅಂತ ಕರಿತೀವಿ, ಕೇಂದ್ರದಲ್ಲಿಯೂ ನಮ್ದೇ ಸರ್ಕಾರ, ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದ್ದಾಗ ಆ ಡಬಲ್ ಇಂಜಿನ್ ಫಾಯ್ದೆಯನ್ನ ನಾವು ತಗೊಳ್ಳಿಕ್ಕೆ ಸಾಧ್ಯ. ನಿಮಗೆ ಬಹುಶಃ ಈ ಕ್ಷೇತ್ರದ ಜನ ಡಬಲ್ ಇಂಜಿನ್ ಫಾಯ್ದೆಯಲ್ಲಿ ತಗೊಳ್ಳಲು ವಿಫಲರಾಗಿದ್ದೀರಿ, ಅದನ್ನು ಉಪಯೋಗ ಮಾಡ್ಕೋಬೇಕು ಬರುವಂತ ದಿನಗಳಲ್ಲಿ ಅನ್ನುವಂತ ವಿನಂತಿಯನ್ನು ಮಾಡಲಿಕ್ಕೆ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಾನು ನಿಮ್ಮ ಬಳಿ ಬಂದಿದ್ದೇನೆ. ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಏನು ಡೊಂಬರಾಟ ಮಾಡ್ತಾ ಇದೆ, ಒಂದು ಸಮರ್ಥ ವಿರೋಧ ಪಕ್ಷವಾಗಿ ತಾನೇನು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಲಾರದೆ ಕೇವಲ ಇನ್ನೊಬ್ಬರ ಮೇಲೆ ಆರೋಪ ಮಾಡಿ ಹಿಟ್ ಅಂಡ್ ರನ್ ಕೇಸ್ ಆರೋಪ ಮಾಡಿ ಓಡಿ ಹೋಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ, ಅವರನ್ನ ಬದಿಗಿಟ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಇಲ್ಲಿ ಗೆಲ್ಲಿಸೋದ್ರ ಮುಖಾಂತರ ಯಾವ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ ನೀವು ಕೂಡ ಇಲ್ಲಿಂದ ಒಬ್ಬ ಶಾಸಕರನ್ನ ಕಳಿಸಬೇಕಾದಂತ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನ ನಾನು ಮಾಡಲಿಕ್ಕೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಕೆಲಸಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ ನಿಶ್ಚಿತವಾಗಿ ಬರುವಂತ ದಿನಗಳಲ್ಲಿ ಇಲ್ಲಿ ಸೇರಿದಂತ ಎಲ್ಲ ಅಭಿಮಾನಿಗಳು ಕೇವಲ ತಾವು ಮತ ಮಾಡುವುದಲ್ಲದೆ ತಮ್ಮ ಜೊತೆಗೆ ಕನಿಷ್ಠ ಪಕ್ಷ ಹತ್ತಾರು ಜನಗಳನ್ನ ಮತ ಹಾಕಿಸೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿ ಗೆಲ್ಲೋದ್ರ ಕಡೆಗೆ ತಾವು ಗಮನ ಕೊಡಬೇಕು. ರೈತರ ಬದುಕಿನಲ್ಲಿ ಒಂದು ಹೊಸ ಬದಲಾವಣೆ ತರೋದಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನನಗನ್ನಿಸ್ತದ ಬಹುಶಃ ಬೆಳಗ್ಗೆ ಅವರು ಸೇರಿದಂತೆ ಹರೀಶ್ ಪಾಟೀಲ್ ಸೇರಿದಂತೆ ನಮ್ಮ ಇವರು ಗೌಡರು ಸೇರಿದಂತೆ ಎಲ್ಲರೂ ಇಲ್ಲಿ ಒಂದು ಹಂತಿಯನ್ನ ಕಟ್ಟೋದ್ರ ಮುಖಾಂತರ ಹಳೆಯ ದಿನಗಳನ್ನ ನೀವು ನೆನಪು ಮಾಡಿ ಕೊಟ್ಟಿದ್ದೀರಿ. ಇವತ್ತು ಮತ್ತೊಂದ್ಸಲ ಹಳೆಯ ದಿನಗಳು ಬರ್ತಾ ಇದ್ದಾವೆ. ಯಾವ ಸಿರಿಧಾನ್ಯ ಕೇವಲ ಬಡವರು ತಿನ್ನತಕ್ಕಂಥ ಆಹಾರ ಅಂತೇಳಿ ಭಾವಿಸಿದ್ದೀವಿ, ಅದು ಇವತ್ತು ಒಳ್ಳೆಯ ಆಹಾರ ಆಗಿ ಪರಿವರ್ತನೆ ಆಗಿದೆ. ಇವತ್ತಿಗೆ ಬೇರೆ ದೇಶದಲ್ಲಿ ನಾವು ಡಿಪೆಂಡ್ ಆಗಿದ್ದೀವಿ, ಇನ್ನೊಂದು ಎಣ್ಣೆಗೆ ನಾವು ಬೇರೆ ದೇಶದಲ್ಲಿ ಡಿಪೆಂಡ್ ಆಗಿದ್ದೀವಿ. ಎಷ್ಟು ಎಣ್ಣೆ ತರ್ತೀವಿ ಅಂತಂದ್ರೆ 70,000 ಕೋಟಿ ರೂಪಾಯಿಯಷ್ಟು ಎಣ್ಣೆಯನ್ನು ಹೊರದೇಶದಿಂದ ಆಮದು ಮಾಡ್ಕೋತಾ ಇದೀವಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಲ್ಪನೆ ಏನಿದೆ ಅಂತಂದ್ರೆ ಕೇವಲ 3 ಲಕ್ಷ ರೂಪಾಯಿದಲ್ಲಿ ಒಂದು ಮಷೀನ್ ಸಿಗ್ತದ, 8 ತರದ ಎಣ್ಣೆಯನ್ನು ನಾವು ಉತ್ಪಾದನೆ ಮಾಡಬಹುದು, ಅದಕ್ಕೆ 50% ಸಬ್ಸಿಡಿ ಅದ. ಯಾರ್ಯಾರು ಯುವಕರು ನಾವು ಉದ್ಯೋಗ ಮಾಡ್ತೀವಿ ಅಂತ ಹೇಳಿ ನೀವು ಮುಂದೆ ಬರ್ತೀರಿ, ನಿಮಗೆ ಪ್ರಧಾನಮಂತ್ರಿಗಳು ಒಂದು ಸ್ಕೀಮ್ ಹಾಕಿಕೊಟ್ಟಿದ್ದಾರೆ, ನೀವು ಕುರಿ ಸಾಕ್ತೀರಾ ಆಡ ಸಾಕ್ತೀರಾ 50% ಸಬ್ಸಿಡಿ, ನೀವು ಎಣ್ಣೆ ತೆಗಿತೀರಾ 50% ಸಬ್ಸಿಡಿ, ಜಾಗರಿ ಇಂಡಸ್ಟ್ರಿ ಗಾನಾ ತೆಗಿತೀರಾ ಬೆಲ್ಲದ ಗಾನಾ ನಿಮ್ಗೆ 50% ಸಬ್ಸಿಡಿ. ಈ ರೀತಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ವಲಸೆ ಹೋಗುವಂತದ್ದನ್ನ ಬಂದ್ ಮಾಡಬೇಕು. ಕಲಿತಂತ ಯುವಕರು ಕೂಡ ಕೃಷಿಯನ್ನ ಮುಂದೆ ತಗೊಂಡ್ಬರಬೇಕು. ಬರುವಂತ ದಿವಸಗಳಲ್ಲಿ ಕೃಷಿ ಬಹಳ ವ್ಯಾಪಕವಾಗಿ ನಮ್ಮೆಲ್ಲರಿಗೂ ಉಪಯೋಗ ಆಗೋದಿದೆ. ಅದರ ಜೊತೆಗೆ ನಾನು ಹೇಳಿದೆ ಬೇರೆ ದೇಶದಿಂದ ಪೆಟ್ರೋಲಿಯಂ ಕೂಡ ನಾವು ನಿರ್ಭರ ಆಗಿದ್ದೀವಿ ಅಂತೇಳಿ. ಇವತ್ತು ಆ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಕಬ್ಬಿನಿಂದ ಇಥೆನಾಲ್ ಉತ್ಪಾದನೆ ಮಾಡೋದ್ರ ಮುಖಾಂತರ ಯಾವ ಪೆಟ್ರೋಲ್ ನಲ್ಲಿ 5% ಮಾತ್ರ ಮಿಕ್ಸ್ ಮಾಡ್ತಿದ್ದೀವಿ, ಅದನ್ನ 20% ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡಿ ಆ ಪೆಟ್ರೋಲ್ ನಿಲ್ಬೇಕು ಅನ್ನುವಂಥದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಅದು ಜಾರಿ ಆಗ್ಬೇಕಾದ್ರೆ ನಮ್ಮ ಕ್ಷೇತ್ರದಿಂದ ಕೂಡ ಬಿಜೆಪಿ MLA ಆಗ್ಬೇಕಾದಂತ ಅಗತ್ಯ ಇದೆ. ನೀವು ಗಮನಿಸಿರಬಹುದು ಹಿಂದಿನ ಶಾಸಕರು SK ಬೆಳ್ಳಿ ಅವರು ಇದ್ದಂತ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಅಭೂತಪೂರ್ವದ ಕೆಲಸಗಳನ್ನ ನಾವು ನೆನಪಡ್ಕೊಳ್ಬೇಕಾಗ್ತದೆ. ಯಾವ ನಿಮ್ಮ ಒಂದು ಬ್ರಿಡ್ಜ್ ಎಷ್ಟು 3 ಕಿಲೋಮೀಟರ್ ದೂರ ಇರತಕ್ಕಂಥ ಬ್ರಿಡ್ಜ್ ನೀವು ಇತಿಹಾಸ ಅದು. ಆ ರೀತಿ ಅನೇಕ ಕೆಲಸಗಳನ್ನು ಇವತ್ತು ನೆನಪು ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷವನ್ನು ಆಶೀರ್ವಾದ ಮಾಡಬೇಕು. ಆ ಮೂಲಕ ರೈತರ ಬದುಕು ಬಂಗಾರವಾಗಲಿಕ್ಕೆ ತಾವೆಲ್ಲ ಕಾರಣೀಭೂತರು ಆಗಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನಾನು ಕೂಡ ಬಂದಾಗ ಅತ್ಯಂತ ವಿಜೃಂಭಣೆಯಿಂದ ಎತ್ತಿನ ಚಕ್ಕಡಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಒಂದು ಶೋಭಾಯಾತ್ರೆ ಇಲ್ಲಿವರೆಗೆ ಬಂದಿದೆ. ಹಂತಿಯನ್ನ ಕೂಡ ಕಟ್ಟಿದಿರಿ, ಟ್ರ್ಯಾಕ್ಟರ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾವೆ. ನೀವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಕ್ಕಂತ ಮತ್ತು ನಿಮ್ಮನ್ನೆಲ್ಲ ಭೇಟಿಯಾಗಿ ಮುಖದ ಮಾತನಾಡ್ತಕ್ಕಂತ ಒಂದು ಸದಾವಕಾಶವನ್ನು ನಮಗೇನು ನಮ್ಮ ಪಕ್ಷದ ಮುಖಂಡರು ಒದಗಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
ನಂತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಎಸ್ಕೆ ಬೆಳ್ಳೂರಿ, ವಿದ್ಯಾನಿಧಿ, ಮೀಸಲಾತಿ, ಸರ್ಕಾರಿ ನೌಕರರ ಬೇಡಿಕೆಗೆ ಬಿಜೆಪಿ ಸರ್ಕಾರ ಸ್ಪಂದಿಸಿದೆ. ಜಿಲ್ಲೆಗೆ ಹೊಸದಾಗಿ 8 ತಾಲೂಕು ಕೊಟ್ಟಿದ್ದು ಸಹ ಬಿಜೆಪಿ ಸರ್ಕಾರ. ಜಿಲ್ಲೆಯಲ್ಲಿ ರೈಲ್ವೆ ಗೇಟ್ಗೆ 3 ಮೇಲ್ಸೇತುವೆಗಳನ್ನು ಮಾಡಿದ್ದು ಸಂಸದ ರಮೇಶ್ ಜಿಗಜಿಣಗಿ ಅವರು. ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯ ನಂಬರ್ 1. ಆಲ್ಮಟ್ಟಿ ಡ್ಯಾಂನಲ್ಲಿ 524ರವರೆಗೆ ನೀರು ಸಂಗ್ರಹವಾದರೆ ಮುಂದಿನ ದಿನಗಳಲ್ಲಿ ವಿಜಯಪುರ ಜಿಲ್ಲೆಗೆ ಬರಗಾಲ ಬರುವುದಿಲ್ಲ. ಬಸವನ ಬಾಗೇವಾಡಿ ಮತಕ್ಷೇತ್ರದ ರೈತರ ತ್ಯಾಗದಿಂದ ನಾಡಿಗೆ ದೇಶಕ್ಕೆ ಬೆಳಕು ಕೊಡುವಂತಾಗಿದೆ. ಜಿಲ್ಲೆಗೆ ದಿನಕ್ಕೆ 1500 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತದೆ. 20 ಲಕ್ಷ ಜಮೀನಿಗೆ ನೀರು ಹಾಯುತ್ತದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ನೈತಿಕತೆಯು ಕಾಂಗ್ರೆಸ್ನವರಿಗೆ ಇಲ್ಲ. ಕಾಂಗ್ರೆಸ್ ಅನ್ನು ಎದುರಿಸಲು ನಾ ಸಿದ್ಧ ಎಂದು ಮಾತನಾಡಿದರು. ಮುಖಂಡ ಅಪ್ಪುಗೌಡ ಪಾಟೀಲ್ ತಮ್ಮ ಅನಿಸಿಕೆಯನ್ನು ಸಹ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಚ್ಬಾಳ್ ಸೇರಿದಂತೆ ಹಲವು ಮುಖಂಡರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದೊಡ್ಡ ಸಮಸ್ಯೆ ಕೂಡ ಈ ಊರಿನಲ್ಲಿ ಅಷ್ಟೇ ಅಲ್ಲ, ಈ ಕ್ಷೇತ್ರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಸಾಕಷ್ಟು ಬಡವರು, ಅವ್ರ ಸಮಸ್ಯೆ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಬಹಳ ಹೇಳಿದ್ದಾರೆ. ನಾ ಬಹಳ ಹೇಳಕ್ಕೆ ಹೋಗುದಿಲ್ಲ. ಅದು ರೈತ ನೇಕಾರ ಒಂದು ಒಬ್ಬ ಮನುಷ್ಯರ ಎರಡು ಕಣ್ಣು ಇದ್ದಂಗ, ಆ ನೇಕಾರರು ಕೂಡ ಸಾಕಷ್ಟು ಸಬ್ಸಿಡಿಗಳನ್ನು ಇವತ್ತು ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಎಲ್ಲ ವರ್ಗದ ಜನರಿಗೆ ವಿಶೇಷವಾಗಿ ರೈತರಿಗೆ ಬಹಳಷ್ಟು ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಅವ್ರು ಹೇಳಿದ ಪದೇ ಪದೇ ಹೇಳಕ್ಕೆ ಹೋಗುದಿಲ್ಲ. ಹೀಗಾಗಿ ಇವತ್ತು ವಿಶೇಷವಾದ ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆಗೆ ಎರಡು ವಿಚಾರ, ಬರೀ ಜಿಲ್ಲೆಗಲ್ಲ ಕೆಲವು ವಿಷಯಗಳಲ್ಲಿ ರಾಜ್ಯಕ್ಕೆ ಕೊಡಕತ್ತಿದೀವಿ. ಒಂದು NTPC ವಿದ್ಯುತ್, ಇನ್ನೊಂದು ಗುಳವಾಡ ನೀರಾವರಿ ನೀರು. ವಿಜಯಪುರ ಜಿಲ್ಲೆ 5 ಸಾಕಲ್ಲ ಬಾಗಡಿ ಕ್ಷೇತ್ರದಾಗ, ಒಂದು ಬಳುತಿ ಸಾಕಲ್ಲ, ಒಂದು ಹನುಮಾಪುರ ಸಾಕಲ್ಲ, ಮೂರನೇದು ಮಸೂದಿ ಸಾಕಲ್ಲ, ನಾಲ್ಕನೇದು ಮಸೀನಾಥ್ ಸಾಕಲ್ಲ, ಐದನೇದು ಮಲಗಾನ್ ಸಾಕಲ್ಲ. 5 ಸಾಕಲ್ಲಗಳ ಮುಖಾಂತರವಾಗಿ ಇವತ್ತು ಇಡೀ ಜಿಲ್ಲೆ ಕೆರೆಗಟ್ಟುವಂತಕ್ಕಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದ್ರ ಅದು ಬಾಗೇವಾಡಿ ಕ್ಷೇತ್ರ ಮೂಲ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಹೆಮ್ಮೆ ಅಂತ ಹೇಳಕ್ ಬಯಸ್ತೇನೆ. ಮತ್ತೆ ಅದು ಯಾವುದು ಮೂರನೇ ಹಂತ, ಈಗ ಆಗಿರ್ತಕ್ಕಂಥ ಮೂರನೇ ಹಂತ ಅದನ್ನು ಮಾಡ್ಲಕ್ ಬರಂಗಿಲ್ಲ. ಅದು 2012 ಇವತ್ತಿನ ಹೆಮ್ಮೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಆಗಿದ್ರು, ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ, ವಿಶಾಖ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ರು, ಸುಮ್ಮನೆ ಗೋವಿಂದ ಕಾರಜೋಳ ಅವರು ಕೂಡ ಕುಡಿಯುವ ನೀರಿನ ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸಂಸದ ಜಿಗಜಿಣಿ ಅವರೆಲ್ಲ ಸೇರಿ ಈ ಮುಳವಾಡ ಏತ್ ನೀರಾವರಿ ಮೂರನೇ ಹಂತ, ಚಿಮ್ಮನಿಗೆ ಹೇಳ್ತೀವ್ರು ಮೂರನೇ ಹಂತ, ಬುದ್ಧಿ ಬಸವಣ್ಣ ಮೂರನೇ ಹಂತ, ಇವು ಪೂರ ಆಗ್ಬೇಕು, ಕೆರೆ ತುಂಬಬೇಕು ಅಂತಕ್ಕಂತ ಒತ್ತಾಯ ಮಾಡಿದಾಗ ಅವರು 17,000 ಕೋಟಿ ರೂಪಾಯಿಗೆ ಮಂಜೂರಿ ಮಾಡಿ ಬಸೂತಿ ಗ್ರಾಮಕ್ಕೆ ಬಂದು 2012 ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಸಂಗಮ ಬಸವ ಸ್ವಾಮಿಗಳನ್ನು ಕರ್ಕೊಂಡ್ಬಂದು ಪೂಜೆ ಮಾಡಲು ತಿಳ್ಕೊಂಡು ಇವತ್ತು ಇಡೀ ಜಿಲ್ಲೆಯ ಕೆರೆಗಳು ತುಂಬಿದಾವ, ಕುಡಿಯಕ್ ನೀರು ಬರಕತ್ತಾವ, ರೈತರು ಸಮೃದ್ಧಿ ಆಗಿದ್ದಾರೆ. ಅದು ಕಾರಣ ಅದು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥ ಮಾತನ್ನು ಬರೀಬಾರದು. ಹೋರಾಟಗಳು ಇಲ್ಲೇ ಆಗಿದ್ದಾವೆ, ನೀರಾವರಿ ಆಗ್ಬೇಕಂತ ಹೇಳ್ಕೊಂಡು ಹೋರಾಟ ಇಲ್ಲೇ ಮಾಡಿ 2004-5-6 ಸಮಗ್ರ ನೀರಾವರಿ ಆಗಬೇಕು. ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳು ಕೆರೆಗಳು ತುಂಬಬೇಕು ಅಂತ ಹೋರಾಟ ಮಾಡಿದೆವು. ಕೆರೆಗಳು ತುಂಬತಕ್ಕಂಥ ಕೆಲಸವನ್ನು ಸನ್ಮಾನ ಜಯಶಿಸಿಕೊಂಡು ಶುರು ಮಾಡಿದ್ರು. ನಂತರ ಬಸವರಾಜ ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಬಂದ ಮುಖ್ಯಮಂತ್ರಿಗಳನ್ನ ಭೇಟಿ ಆದಾಗ ಹೇಳಿದವರು ಇದು ಮೂರನೇ ಹಂತ ಮುಗಿಬೇಕಾಗಿತ್ತು. ಮೂರನೇ ಹಂತ ಮುಗಿಬೇಕಾಗಿತ್ತಂದ್ರೆ ಬಿಡುಗಡೆ ಆಗತಕ್ಕಂಥ 1,20,000 ಎಕರೆ ಪ್ರಯಾಣ ಕೊಡಬೇಕು. ಪ್ರಯಾಣ ಹೆಂಗಿತ್ತು? ಕಾಂಗ್ರೆಸ್ ಸರ್ಕಾರ ತಂದಂತ ಕಾನೂನು 2013 ಕಾಯ್ದೆ ಪ್ರಕಾರ ಸಬ್ರಷನ್ ಕಚೇರಿಗೆ ನೋಂದಾಕತಿ, ಅದಕ್ಕೆ 4 ಪಟ್ಟು ಕೊಡಬೇಕಂತಿತ್ತು. ನೋಂದ್ ಎಷ್ಟು ಮಾಡ್ತಿರ್ಪ ಕಂಡಿಯಾಟ್ರ ಬಾಗೇಡಾಗ 1,00,000-2,00,000 ಬಾಳದ 2 ಲಕ್ಷ ತೊಗೋತಿ, ಅದಕ್ಕೆ 4 ಪಟ್ಟು ಎಷ್ಟಾಗತಿ? 8-6 ಲಕ್ಷ ಆಗತ್ತೆ ಅಷ್ಟೇ. ಆದ್ರೆ ಇವತ್ತು ಭೂಮಿ ರೇಟ್ ಹೇಗೈತಿ? ಹೆಂಗ ರೇಟ್ ಹೇಳಿದ್ರು ಕನಿಷ್ಠ ಕಡಿಮೆ ಅಂದ್ರೆ 20 ಲಕ್ಷ ಕೊಟ್ಟರು ಎಕರೆ ಭೂಮಿ ಸಿಗುವುದಿಲ್ಲ. ನೀರಾವರಿ ಆಗೈತಿ, NTPC ಬಂದೈತಿ, ಭೂಮಿ ಸಿಗುವುದಿಲ್ಲ. ಅದಕ್ಕಾಗಿ ನಾವು 6 ವರ್ಷದಿಂದ 6 ಗಂಟೆ ಧರಣಿ ಕೂತೀವಿ. BJP ಜಿಲ್ಲಾಧ್ಯಕ್ಷ ಇದ್ದೆ ಅವನ, ಅವ ನಾವು ZP TP ಟಿಕೆಟ್ 6 ಗಂಟೆ ಹೋರಾಟ ಕೂತ್ಕೊಟ್ಟೆವ. ನಾವು ನೀವು ಬಂದ ಟಿಕೆಟ್ ಅಲ್ಲೇ ತಗೊಂಡು ಹೋಗಿ ಬಂದ್ಕೆ ಅಂತ ಜಿಲ್ಲಾದೆಲ್ಲ ಹೋರಾಟ ಮಾಡಿಲ್ಲ. ಆಗಿದ್ದ ಕಾಂಗ್ರೆಸ್ ಸರ್ಕಾರ ಪರಿಹಾರ ಮಾಡಿಲ್ಲ. ಇವತ್ತು ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನದೊಳಗ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜಿಲ್ಲೆಯ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಹೆಮ್ಮೆ ಗೋವಿಂದ ಕಾರಜೋಳ ಸಾಹೇಬರು ಸೇರಿ ಒಣ ವ್ಯವಸಾಯಕ್ಕೆ 5 ಲಕ್ಷ ನೀರಾವರಿಗೆ 6 ಲಕ್ಷ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಎಷ್ಟಾಯ್ತು? 4 ಪಟ್ಟು ಅಂದ್ರೆ 25 ಲಕ್ಷ. ಒಣ ವ್ಯವಸಾಯಕ್ಕೆ ಅಣುಕಂಪದ ಸೇರಿ 25 ಲಕ್ಷ ಒಂದು ಎಕರೆ
ನೀನು ಅವರಿಗೆ ಅನುಕಂಪ 29 ಲಕ್ಷ ಹಾಕಿದ್ರು ಘೋಷಣೆ ಮಾಡಿಬಿಟ್ಟಾದ್ರು ನಾವು ಹೋರಾಟ ಮಾಡ್ತೇವೆ ನಮ್ಮ ಸರ್ಕಾರ ಘೋಷಣೆ ಮಾಡಿತು ಮತ್ತೆ ಹಂಗಾಡೋದಿಲ್ಲ ಹಂಗಾಡೋದಿಲ್ಲ ನಾಳೆ 9ನೇ ತಾರೀಕಿಗೆ ನಂದಿ ಫ್ಯಾಕ್ಟರಿ ಹತ್ರ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೀರಾವಶ್ಯ ಗೋವಿಂದ ಕಾರಜೋಳ ಸಾಹೇಬರೆಲ್ಲ ಬರ್ತಾರೆ ನಮ್ಮ ಮುಳುಗಡೆ ಗ್ರಾಮದ ಎಲ್ಲ ರೈತರು ಬರ್ಬೇಕು ನೀವೆಲ್ಲ ಅಲ್ಲಿ ಬರಬೇಕು ಅಲ್ಲಿ ಒಂದು ಸಿಗಬೂರ ಕಣಬೂರ ಯಾವ ಗ್ರಾಮದ ಅವಾರ್ಡ್ ಆಗ್ಯಾವ ಅವಾರ್ಡ್ ಆಗ್ಯಾವ ಅವ್ರಿಗೆ ಚಕ್ ಸಹಿತ ಕೊಡ್ತಾರೆ 9ನೇ ತಾರೀಕಿಗೆ ಸುಮ್ಮನೆ ಹೇಳಿ ಕುಂದ್ರ ಸರ್ಕಾರ ಅಲ್ಲ ನಮ್ದು ಚಕ್ ಸಹಿತ ಕೊಟ್ಬಿಡ್ತಾರೆ ಇಲ್ಲಿ ಕೆಡಾಲ್ ಹೋಗಿದಾವ ಮತ್ತೊಂದು ಹೋಗಿದಾವ ಬಹಳಷ್ಟು ಭೂಮಿ ನಾವು ಕಳ್ಕೊಂಡೇವೆ ಅದೆಲ್ಲಕ್ಕೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಅದು ಮುಗಿತದ ಗೆಜೆಟ್ ಆಯ್ತಂದ್ರೆ ಮುಂದೆ ಕಾಯ್ದೆ ಈಗ ನಮಗೆ ಬರ್ತಾ ಇಲ್ಲ ಜನ ಬಸವಂತ ಗ್ರಾಮದ ಕೇಳ್ತಾರಲ್ಲ ಬಿಟ್ಟಿರ ಆದ್ರೆ ಕಾಯ್ದೆಶೀರ್ ಅಲ್ಲ ಕಾಯ್ದೆಶೀರ ಮೂರನೇ ಹಂತದ ಕಾಯ್ದೆಶೀರ್ ಮಾಡೋದಲ್ಲ ನಾವು ದಾಸಿ ಮಾಡಬೇಡ ಹಂಗೇನ ಅಂದ್ರೆ ಅಕಸ್ಮಾತ್ ಆಂಧ್ರದವ್ರ ಸ್ಟೇಟ್ ಅಂದ್ರೆ ಬಂದ್ ಹಾಕಿತ್ತು ಗೊತ್ತಿರಲಿ ಕಾಯ್ದೆ ಕೂಡ ಯಾಕಂದ್ರೆ ಇನ್ನ ಕೋರ್ಟ್ ಆಗೈತೆ ನಮ್ಮ ಜಜ್ಮೆಂಟ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರದ ಕೃಷ್ಣಾ ನದಿ ನೀರಿನ ವ್ಯಾಜ್ಯ ಕೋರ್ಟ್ ಆಗೈತೆ ಅದು ಮೂರನೇ ಹಂತ ಮಾಡೋ ಹಕ್ಕು ನಮ್ಗೆ ಇಲ್ಲ ಆದ್ರೂ ಮಾಡಿಸೋಣ ಅದನ್ನು ಮಾಡಿಸೋಣ ಅದನ್ನು ಈಗಲ್ಲ ನೀರು ಬಿಡು ಅಂತ ಕೇಳಿದಾಗ ನಾವು ರೈತರು ಹೇಳ್ತೀವಿ ಮತ್ತೆ ನೀರು ಬಿಡಿಸ್ತೀವಿ ಹಂಗೆ ಕುಡಿಯುವ ನೀರು ಅಂತ ಬಿಡಿಸ್ತೀವಿ ಕುಡಿಯುವ ನೀರು ಸಲಹೆ ಅಂತ ಹೇಳ್ತೀವಿ ಅಷ್ಟೇ ನಮ್ಮ ರೈತರು ಬೆಳೆದ್ಬೇಕು 50 ವರ್ಷ ನಾವು ಹೋರಾಟ ಮಾಡಿದ್ದೀವಿ ಸತ್ ಸಾಧು ಕಂಡವರು ಸಲ ನಮ್ಮ ರೈತರು ನಂದೇ ಕಾ 71 ಎಷ್ಟು 71 ಬದಲು ಬರುತ್ತಿಲ್ರಿ ಯಾರು ಎತ್ತುಗಳು ಹಂಗೆ ತಗೊಂಡು ಹೋಗಿದ್ದಿಲ್ಲ ಯಾರು ಬೇಸಾಕ್ ಬೇವಿಲ್ಲ 71 ಬರಗಾಲ ಮ್ಯಾಟ್ರಿಕ್ ಮುಗಿದ ಕಾಲೇಜ್ಗೆ ಹೋಗಿಲ್ಲ ನಾನು ಅವಾಗ ಗಾಡಿ ಮಾಡಿದ್ ನಾವು ಸಿದ್ದೇಶ್ವರ ಸ್ವಾಮಿ ಪಾದ ಮುಟ್ಟಿ ಈ ಜಿಲ್ಲೆ ನೀರಾವರಿ ಆಗುವವರೆಗೆ ಯಾವ ದೇಶ ಮಾಡಂಗಿಲ್ಲ ಯಾವ ರಾಜ್ಯ ಮಾಡಂಗಿಲ್ಲ ಮಾತುಕೊಂಡಿದ್ದೇವೆ ಆ ಪ್ರಕಾರ ಇವತ್ತು ಆ ಕೆಲಸ ಕೂಡ ಪೂರ ಮುಗಿಬೇಕಾಗಿತ್ತು ಇವತ್ತು ಅಚ್ಚ ಕೊಟ್ಟಮೇಲೆ ಮೂರನೇ ಹಂತ ಪೂರ ಮುಗಿದಾಗ ನಮ್ಮ ಗುರಿ ನಾವು ಮುಟ್ತೇವ ಅವಾಗ ಯಾವ ನಡೆದಂತ ಆ ಕಡೆ ಇವತ್ತು ಕೆರೆಕೊಂಡು ನಡೆದ ಆ ಕಡೆ ಇವತ್ತು ಬಹುಹಳ್ಳಿ ನೀರು ನಡೆದ ಆ ಕಡೆ ಈ ಬಳಸಂಗಿ ಶೇರ್ ಬಹುಳೆ ನೀರು 99ರಾಗ ಕೊಟ್ಟದೈತಿ ಇಲ್ಲಿ 99ರಾಗ ಶುರು ಮಾಡಿದ್ವಿ ಸರ್ ದೇಶಕ್ಕೆ ಮಾದರಿ ಬಾಗೇವಾಡಿ ಕ್ಷೇತ್ರ ಗೊತ್ತಿರಲಿ ನಿಮಗೆಲ್ಲ ಬಹುಳಿಗಳ ಕುಡಿಯುವ ಹೆಸರು ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಇದು ಫಸ್ಟ್ ನೀವು ಆಶೀರ್ವಾದ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಇವತ್ತದು ಮುಂದುವರೆದು ನಮ್ಮ ಪ್ರಧಾನಮಂತ್ರಿಗಳಾಗಿ ಹಳ್ಳಿಗೆ ಅಷ್ಟ ಪ್ರತಿ ಮನೆಗೆ ಹೋಗ್ಬೇಕು ಅಂತ ಹೇಳ್ಕಂತ ಹರ್ ಘರ್ ಜಲ್ ಅಂತ ಕೊಟ್ಟು ಹರ್ ಘರ್ ಜಲ್ ಕಾರ್ಯಕ್ರಮ ಹಳ್ಳಿಗೆ ಕೊಟ್ಟಿದ್ದೀವಿ ನಾವು ಮನೆ ಕೊಟ್ಟಿರೋ ಇದು ಸಣ್ಣ ಕೆಲಸ ಇಡೀ ದೇಶ ತುಂಬ ವಿಚಾರ ಮಾಡಿ ದೇಶ ತುಂಬ ವಿಚಾರ ಮಾಡಿ ನೀರಾವರಿ ನೋಡ್ರ ಬಸುತಿ ಬಾವಿಗೆ ಎಷ್ಟು ಪಂಪ್ ಅದ ಹೇಳ ನೋಡು ಗೊತ್ತಿಲ್ಲ 9 ತಪ್ಪು ಹೇಳಕತ್ತೆ ಬಳುತಿ ಬಾವಿ ಒಳಗ 23 ಪಂಪ್ ಅದಾವ 28 ಅದಾವ ಹನುಮಾಪುರ ಬಾವಿಗೆ 18 ಅದಾವ ಬಸುತಿ ಬಾವಿಗೆ 18 ಅದಾವ ಮಸಿಂಹ ಬಾವಿಗೆ 14 ಅದಾವ ಮಲೆನಾಡು ಬಾವಿಗೆ 14 ಅದಾವ ಆಮೇಲೆ ಚಿಮ್ಮಲಿಗೆ ಎಷ್ಟು ಎತ್ತಿರ ಅವರಿಗೆ ಹಂಗ ಅವೆಟ್ಟ ನೋಡ್ರಿ ಒಂದು ಪಂಪಿನ ಕೆಪಾಸಿಟಿ 5760 ಎಚ್ ಪಿ ಬೇಕಂತ 5760 ಎಚ್ ಪಿ ಒಂದು ಪಂಪ್ ಇಲ್ಲ ಅಂತ 90 ಪಂಪ್ ಇಲ್ಲ ಮಾಡಕ 40 ಪಂಪ್ ಗುತ್ತಿ ಬಸವಲಕ್ಕಲ್ಲ ಚಿಮ್ಮರಿಗೆ 40 ಪಂಪ್ ಅದಾವ ಈ ಒಟ್ಟು ನಡಿಬೇಕಾದ್ರೆ ಕರೆಂಟ್ ಎಷ್ಟು ಬೇಕು ಹೇಳ್ರಿ ಎಷ್ಟು ಬೇಕು ಹೇಳ್ರಿ ನೋಡ್ರಿ ಲೆಕ್ಕ ಮಾಡಿ ಒಂದು ದಿವಸಕ್ಕೆ ಕನಿಷ್ಠ 1500 ಮೆಗಾವ್ಯಾಟ್ ವಿದ್ಯುತ್ ಬೇಕು ಅಂದಾಗ ನಮ್ಮ ಜಿಲ್ಲೆ 20 ಲಕ್ಷ ಎಕರೆ ನೀರು ಆಯ್ತು ಅದಕ್ಕೇನು ಮಾಡಿದ್ರು ನೋಡು 2011-12 ಮಂಗಳೂರು ಜಿಲ್ಲೆ ತದಡಿಗಿತ್ತು ಎನ್ ಟಿ ಪಿ ಸಿ ತದಡಿಗೆ ಮಂಜೂರಾಗಿತ್ತು ನಮ್ಮ ಜಿಲ್ಲೆಗೆ ಮಂಜೂರಾಗಿಲ್ಲ ಅಲ್ಲಿ ಇಷ್ಟೇ ಕಾಗೇರಿ ಅವರು ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರುಣರಾಜ ಅವರು ನಮ್ಮ ಪಶ್ಚಿಮ ಘಟ್ಟಕ್ಕೆ ಮಾಡಬೇಡ್ರಿ ಅರಣ್ಯ ಹಾಳಾಗದೆ ಅಂತ ತಕರಾರು ಮಾಡಿದ್ರು ನಾನು ಮಂತ್ರಿ ಇದ್ದೆ ಅವತ್ತು ನಾ ಹೇಳಿ ಅವ್ರಿಗೆ ನಿಮಗೆ ಬೇಡ ಅಂದ್ರೆ ನಮ್ಮ ಜಿಲ್ಲೆ ಕೊಟ್ಬೇಡ ಅಂತ ಹೇಳಿದ್ರೆ ಮಾಡಿದ್ರೆ ಕೂಡಿಗೆ ಮಾಡ್ರಿ ಕೂಡಿಗೆ ಜನ ಬೇಡ ಅಂದ್ರೆ ಮನೂರು ಮಂಡಿಗೆ ಮಾಡಿ ಅಂತ ಸಂಪುಟ ಸಭೆ 2.5 ವರ್ಷದ ಬರ್ಸಿದ್ರು ಮನೂರು ಮಂಡಿ ಬಾಗೇವಾಡ ಹತ್ರ ಕೂಡಿಗೆ ಜನ ಸಹಕಾರ ಕೊಟ್ರು ಇವತ್ತದು 35,000 ಕೋಟಿ ಯೋಜನೆ ಅದು ಎನ್ ಟಿ ಪಿ ಸಿ ಗೊತ್ತಿರಲಿ ದೇಶದಾಗ ದೊಡ್ಡ ಯೋಜನೆ ಏನೂ ಇಲ್ಲ ಅಂತ ಬಾಗೇವಾಡ ತಂದೆವು ದೇಶದಾಗ ತಿಳ್ಕೊಂಡಿದ್ರೆ ಕಿತ್ತಲುಗಳ ಇರಲ್ಲಂತಾರ ಮತ್ತಲ್ಲಂತಾರ ಹಂಗ ನಿಮ್ಗೆ ಇಲ್ಲೇ ಮಗಳಾಯ್ತು ಕಾಣಲ್ಲ ದೇಶದ ಜನ ಬಂದು ನೋಡ್ಬಂದು ನೋಡ್ತಾರೆ ಮುಂದೆ ಅದನ್ನ ಉದ್ಘಾಟನೆ ಆಗಿಲ್ಲ ನಾವು ಉದ್ಘಾಟನೆ ಮಾಡಿಲ್ಲ ಅದನ್ನು ಯಾಕಂದ್ರೆ ಕಾಂಗ್ರೆಸ್ ಶಾಸಕರ ನಾವು ಉದ್ಘಾಟನೆ ಮಾಡ್ಬೇಕು ಅದನ್ನು ಒಂದು ಮಾಡು ಒಂದು ಮಾಡು ಬಿಜೆಪಿ ಸರ್ಕಾರ ಬಂದಾಗ ಮತ್ತೆ ಮಾಡು ಬಾಗೇವಾಡ ಬಿಜೆಪಿ ಶಾಸಕ ಆಸೆ ಬರಲಿ ಆಗ ಉದ್ಘಾಟನೆ ಮಾಡ್ರು
4000 ಮೆಗಾವ್ಯಾಟ್ ರಿಚಾರ್ಜ್ ಮಾಡ್ರು ನಮ್ಮ ರಾಜ್ಯ ಕಟ್ಟಲ್ಲ ಮಾರೆ ವಿದ್ಯುತ್ ಭಾಗವಡಕ ಧರ್ಮ ಸಮಾನತೆ ಆ 12ನೇ ಶತಮಾನದಲ್ಲಿ ಅಂದ ಬಸವಣ್ಣ ನೇತೃತ್ವದಲ್ಲಿ ಆ ಬಸವ ಕಲ್ಯಾಣದಲ್ಲಿ ಅಲ್ಲಂಪುರಗಳ ನೇತೃತ್ವದಲ್ಲಿ ಆಗಿರತಕ್ಕಂತ ಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪ ಹೇಳ್ತಾರೆ ಅದೇ ರೀತಿ ಈ ದಾಳಿಗೆ ದೇಶಕ್ಕೆ ಬೆಳಕು ಕೊಡುವಂತದ್ದನ್ನು ಕೂಡ ಭಾಗವಡ ಕ್ಷೇತ್ರದ ರೈತರು ತ್ಯಾಗ ಮಾಡಿದ್ದಾರೆ ಅವರಿಗೆ ವಿದ್ಯುತ್ ತ್ಯಾಗ ಹೋಗ್ತಾರೆ ನಮ್ಮಲ್ಲಿ ವಿಶಾಲ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಎರಡು ಒಂದು ಐದು ಟ್ಯಾಂಕ್ ವಿದ್ಯುತ್ ನಮ್ಮಲ್ಲಿ ಐತಿಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ ಐದು ಆಲಗಟ್ಟಿ ಡ್ಯಾಮ್ನೊಳಗೆ 524 ಎಂದ್ರೆ 19 ನೀರಲ್ಲಿ 524ವರೆಗೆ ನೀರು ನಿಂತ ಅಂದ್ರ ಮುಂದಿನ ದಿನದೊಳಗೆ ವಿಜಯಪುರ ಜಿಲ್ಲೆಗೆ ಮುಂಗಾರಿ ಮಳೆ ಹಿಂಗಾರಿ ಮಳೆ ಹಾದ್ರೂ ಕೂಡ ಬರಗಾಲ ಬರುದಿಲ್ಲ ಅಂತಕ್ಕಂತ ಮಾತನ್ನು ಬಹಳ ಸ್ಪಷ್ಟವಾಗಿ ವಿದ್ಯುತ್ ನಮ್ಮಲ್ಲಿ ಐತಿ ಡ್ಯಾಮ್ ನಮ್ಮಲ್ಲಿ ಐತಿ ಒಂದು 24 ಮಾಡಬೇಕು ಅಂದ್ರೆ ಮಾಡ್ತೇವೆ ನಾವು ದೂರ ದೂರ ಕೇಳಿ ಹೋಗುದಿಲ್ಲ ಅದನ್ನು ಕೂಡ ಮಾಡ್ತೇವೆ ನಮ್ಮ ಇಡೀ ವಿಜಯಪುರ ಜಿಲ್ಲೆ ಮುಂದಿನ ದಿನದಲ್ಲಿ ಇವತ್ತು ಆಗೈತಿ ಮುಂದಿನ ದಿನದಲ್ಲಿ ಇದು ಈಗ ನಂಬರ್ ಒನ್ ಜಿಲ್ಲೆ ಇದು ವಿಜಯಪುರ ರಾಜ್ಯದೊಳಗೆ ಇದು ಗೊತ್ತಿಲ್ಲ ನಿಮಗೆಲ್ಲ ದಕ್ಷಿಣ ಕನ್ನಡ ಬಹಳ ಮುಂದೋಗಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ಏನು ಸುಳ್ಳು ಇಲ್ಲ ಸುಳ್ಳು ಹೇಳಬೇಕಾದ್ರೆ ಏನು ಏನೂ ಇಲ್ಲ ಅಲ್ಲಿ ಸುಳ್ಳು ಕುಡಿಯೋಕೆ ನೀರು ಸಿಗುವುದಿಲ್ಲ ರಸ್ತೆ ಇಲ್ಲ ಏನು ದೊಡ್ಡ ಬೆಳೆಯಿಂದ ಬೆಳೆಯಾಗಿಲ್ಲ ಅವರು ನಮ್ಮಲ್ಲಿ ಇರ್ತಕ್ಕಂತಹ ಸಮೃದ್ಧ ಜನ ರೈತರು ಇಂದಿರಾ ಗಾಂಧಿ ಅವ್ರದ್ದ ಬಂಗಾರ ತುಗಿದ ಜನ ವಿಜಯಪುರ ಜಿಲ್ಲೆಯ ಜನ ಅವಾಗಿನ ಕಾಲದಾಗ ಬರಗಾಲದಾಗ ಈ ಹೊಲಕ್ ನೀರು ಬಂದ್ರೆ ಬಿಡ್ತೇವ ನಾವು ಬಿಡ್ತೇವ ಎದುಕಿ ಬಂದ ಎಲ್ಲರೂ ಬಂಗಾರ ತೂಗ್ತೇವ ಒಂದೊಂದು ಫಂಕ್ಷನ್ ಬಂದಂತ ನಾಯಕರು ಬಂಗಾರ ತೂಗ್ತೇವ ಆ ಶಕ್ತಿ ಆಯ್ತಿಲ್ಲ ಐದು ಹತ್ತ ನೀವೆಲ್ಲ ಬಂದಿರಿ ಇಲ್ಲಿ ಐದು ಹತ್ತ ಬಂದಿರ ನೀವೆಲ್ಲ ಅದಕ್ಕೆ ನಿಮ್ಮ ಸಲ ಸೇವೆ ಮಾಡೋದು ನಿಮ್ಮ ಕರ್ತವ್ಯ ನಿಮ್ಮ ಅಧಿಕಾರ ಆಯ್ತು ಬಿಟ್ಟಾಯ್ತು ಅಲ್ಲಿ ಹಾಕ ಚೆನ್ನಾಗಿಲ್ಲ ನಾವು ಅದಕ್ಕೆ ಅರಿಯಲಿ ಬೀಳಲಿ ನಿರಂತರವಾಗಿ ನಮ್ಮ ನಾಡಿನ ರೈತರು ಒಬ್ಬ ರೈತ ಅಂದ್ರೆ ವಿಚಾರ ಮಾಡ್ಕೊಂಡು ಒಬ್ಬ ನೀರು ಹಾಸುವಾಗ ಒಂದು ಕಾರ್ಮಿಕರಿಗೆ ವಯಸ್ಸು ಎಷ್ಟಿರ್ಬೇಕ್ರಿ ಕಾಯ್ದೆ ಪ್ರಕಾರ 18 ಕೂಲಿ ಮಾಡುವ 18 ವರ್ಷ ಕಾರ್ಮಿಕರು ಇಂತಹ ಒಂದು ರೈತರು ತಮ್ಮ ಮಕ್ಕಳನ್ನ ಮರಿಗಳನ್ನ ಅಲ್ಲೇ ಬಿಟ್ಟು ಆ ಬೆಳೆ ಬೆಳೆ ನಮ್ಗೆ ಕೊಡ್ತಾರ ಮತ್ತೆ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ನಾವೆಂತ ರಾಜಕಾರಣಿಗಳಾಗ್ತೀವಿ ಎಂತ ರಾಜಕಾರಣ ಮಾಡುವಂತದ್ದು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಭಾರತೀಯ ಜನಸಂಘದ ಕಾಲದಿಂದ ಈ ಒಂದು ಕಾಯಕದಲ್ಲಿ ಅಂತ್ಯೋದಯ ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ನಾಡಿಗೆ ಕೊಟ್ಟಿರ್ತಕ್ಕಂಥ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಸಂದೇಶ ಅದು ಅಂತ್ಯೋದಯ ಅಂತ್ಯೋದಯ ಅಂದ್ರೆ ತೆಳಗಿದಂತವರು ಕೂಡ ಎತ್ತಿಗೆ ಬರಬೇಕು ಸಮಾನ ಕೆಲಸವನ್ನ ಈ ದೇಶದಲ್ಲಿ ನಾನು ಒಂದೇ ಉದಾಹರಣೆ ಬಯಸ್ತೀನಿ ಇವತ್ತು ಈ NTPC ಬಂದಾಗ ಇಲ್ಲಿ ಜೋಡ್ ಲೈನ್ ಬರುತ್ತೆ ರೈಲ್ವೆ ಲೈನ್ ಬಿಜಾಪುರ ಬಿಟ್ಟರೆ ಆಲ್ ಮಟ್ಟಿರ್ತಾರ ಹೆಚ್ಚು ಗೇಟ್ ಬರ್ತಿತ್ತು ಗಾಡಿ ಹೋಗುವಂತ ಎತ್ತಿನ ಗಾಡಿ ಹೋಗುವಂತ ಗೇಟ್ಗಳು ಕಳಿಸೋದು ಹತ್ತಿರ ಬರ್ತಾವೆ ಬರ್ತಾವೆ ಆ ಗೇಟ್ಗಾಗ ಎಷ್ಟೋ ಜನ ರೈತರು ಗಾಡಿ ಹೋಗೋದು ಹತ್ತ ಸತ್ಪಟ್ಟು ಏನು ಬರ್ದು ಗೊತ್ತಿರ್ತಾರೆ ಪಾಪ ಅವ್ರಿಗೆ ಈ ಪ್ರತಿಯೊಂದು ಗೇಟ್ಗೂ ಗೇಟ್ ಮೇಲೆ ಕೂತಾನಿಲ್ಲ ಅಲ್ಲಿ ಇದು ಬಿಜಾಪುರದಿಂದ ಬರೀ ಆಲ್ ಮಟ್ಟಿಗೆ ಇದು ದೇಶ ತುಂಬಾ ಹೆಚ್ಚು ಗೇಟ್ ಹಾಕಾವ ಹೆಚ್ಚು ಗೇಟ್ ಮಾಡಕ್ಕ ವಿಚಾರ ಮಾಡ್ರಿ ಇದು ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಕೊಡುಗೆ ಅದು ದೇಶ ತುಂಬಾ ನಿಂದ್ರತಿದ್ದೇವಲ್ಲ ತಾಸುಗಟ್ಟಲೆ ಹಿಂದಿನ MPಗಳು ಯಾರೇನು ಮಾಡುತ್ತಿಲ್ಲ ಮೇಲ್ಸೇತುವೆಗಳ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಕೇಂದ್ರ ಸರ್ಕಾರದಿಂದ ಹಳ್ಳಿ ಗೇಟಿಗೆ ಮುನುಗುಳಿ ಅಕ್ಷಿಗೆ ಹತ್ರ ಮುನುಗುಳಿ ಗೇಟಿಗೆ ಅಲ್ಲಿ ಇಬ್ರಾಹಿಂಪುರ ಹತ್ರ 3 ಮೇಲ್ ಸೇತುವೆಗಳನ್ನು ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಂಸದರು ರಮೇಶ್ ಜಗಜೀರ್ ಅವರು ಪ್ರಯತ್ನ ಮಾಡಿ ತಂದಾರ ತಿಳ್ಕೊಂಡಾಗ ವಿಜಯಪುರ ನಗರ ಚಂದ ಕಾಣಕತ್ತೈತಿ ಚಂದ ಕಾಣಕತ್ತೈತಿ ಇದು ಕೊಡುಗೆ ಲೆಕ್ಕ ಮಾಡಿಲ್ಲ ಅವರಾಗಿದ್ದಕ್ಕೂ ಇವ್ರು ಬಂದಿದ್ದಕ್ಕೂ ಲೆಕ್ಕ ಮಾಡಿ ಹೇಳ್ರಿ ಸುಮ್ಮನೆ ತಗಳ ಬೇಡ ನಾ ಇವತ್ತು ಒಂದೇ ವೇದಿಕೆ ಮೇಲೆ ಬರಲಿ ಕಾಂಗ್ರೆಸ್ ಅವರು ಎಲ್ಲಿಗೆ ಬೇಕಾದ್ರೂ ಬರಲಿ ಅವರು ಏನಿಲ್ಲ ನೇಪಶ್ಯ ಇಲ್ಲ ಸುಸೂತಿ ಯಾವ್ದಂತ ಹೊಂದ್ಕೊಂಡು ಭ್ರಷ್ಟಾಚಾರ ಆಯ್ತು ಭ್ರಷ್ಟಾಚಾರ ಇಲ್ಲ ಏ ಮರಗಳ ನಿಮ್ಗೆ ಅಂಗಳದ ನಿಮ್ಗೆ ಅಂಗಳದ ಖರ್ಚು ಸತ್ತದೆ ಬಟ್ ಯಾವಾಗ ನೆಲ ಬಿಡ ತೋರ್ಸಾಕಿತ್ತಲ್ಲ ಬರ್ತಿಲ್ಲ ನೀವೇ ಕೆಲಸ ಸಾಧನು ಅವ್ರು ಸಹಿಸ್ಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿ ಸಹಿಸ್ಕೊಳ್ಳಂಗಿಲ್ಲ ಅದಕ್ಕೆ ಏನ್ ಮಾಡೋ ಹೋರಾಟ ಹೆಂಗ್ ಮಾಡ್ತಾರಂದ್ರೆ ದಂಡಿತರ ಒಯ್ದಿಲ್ಲ ಅವ್ರು ಸುಮ್ಮನೆ ಒಂದು ಭಾಷೆ ಹೋರಾಟ ಮಾಡ್ತಾರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು ಇವ್ರು ರಾಜೀನಾಮೆ ಕೊಡ್ಬೇಕು ಹಂಗಾರೆ ಹಾಕತ್ತಲ್ಲ ಮುಂದೆ ಎದ್ದಾಗಿಲ್ಲ ಅವರು ಯಾಕೆ ಅವ್ರು ಹುಳುಕ್ ಬಾಳ ತೆಗ್ದು ಬಾಳ ಅವರು ಅವ್ರ ಫೈಲ್ ಅನ್ನು ನಮ್ಮ ಬೊಮ್ಮಾಯ ಕಾಯ್ದವು ಸಿದ್ದರಾಮಯ್ಯ ನೋಡ್ಕೊಂಡು ಒಟ್ಟು ಫೈಲ್ ಅಲ್ಲದವು ಅದಕ್ಕೆ ಹಾಕತ್ತೀನಿ ಅದಕ್ಕೆ ಅದೆಲ್ಲ ಬೇಡ ಅದಕ್ಕೆ ಪ್ರಸಂಗ ಬಿಟ್ರೆ 7 ತಾಸಿನಾಗ ಬಳಬ್ರಿ ಬೆಂಗಳೂರದಾಗಿರುತ್ತೆ ಮೊದಲು 7 ತಾಸಲ್ಲ 24 ತಾಸು ಹೊಸಪೇಟೆ ಹತ್ರ ಸುಕ್ಕೊಂಡ್ಬಿಟ್ಟೆ ಅಂದ್ರೆ 3 ದಿವಸ ಅಲ್ಲೇ ಇದ್ದೇವೆ ಇದ್ದೇವಲ್ಲ
ಭಾರತದ ಬೆನ್ನೆಲುಬು ಅಂತ ಹೇಳ್ತಾರ. ಬೆನ್ನೆಲುಬು ಅಂತ ಹೇಳಿ ಭಾಷಣದಾಗ ಹೇಳ್ಕೊತೆ ಬಂದ್ರು, ಆ ಬೆನ್ನೆಲುಬಿನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ಯದ, ಕ್ಯಾಲ್ಸಿಯಂ ಇದು ಇಲ್ಲ, ರೈತನ ಬೆನ್ನು ಬಾಗತೈತಿ, ಅದ್ರ ಮ್ಯಾಗ ಹೊಡ್ತಾನೆ ಕೊಡ್ಕೋತ ಬಂದ್ರೆ ಹೊರತು ಇವತ್ತು ಏನಾದರೂ ಅದಕ್ಕೆ ಕ್ಯಾಲ್ಸಿಯಂ ಕೊಟ್ಟು ಅದನ್ನೊಂದು ಸದೃಢವಾಗಿ ಮಾಡಿ ಮತ್ತಷ್ಟು ಹೆಚ್ಚಿನ ಫಲವನ್ನು ನಮ್ಮಲ್ಲಿ ಕೊಡುವಂತ ಶಕ್ತಿ ತುಂಬಿದವರು ಯಾರಾದರೂ ಇದ್ರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ. ಇಲ್ಲಿ ಸಮಾವೇಶದ ನಿಮ್ಮ ಮೆರವಣಿಗೆ ನಿಮ್ಮೆಲ್ಲ ಹುರುಪು ಹೊಂಬೇಸತ್ತು ನೋಡಿದ್ರೆ ನರೇಂದ್ರ ಮೋದಿಜಿಯವರು ಕೊಟ್ಟ ಕ್ಯಾಲ್ಸಿಯಂ ಒಂದು ಸ್ವಲ್ಪ ಹೆಚ್ಚಾಗ್ಯದೇನೋ ಅನಿಸ್ತದೆ ಇವತ್ತು ನಿಮಗೆಲ್ಲರಿಗೆ. ಬಹಳಷ್ಟು ಹುರುಪು ಹೊಂಬೇಸದಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ನಮ್ಮಲ್ಲಿ ಸಹಿತ ಎಲ್ಲ ಮನಗುಳಿ ಹಾಗೂ ಸುತ್ತಮುತ್ತಿನ ಗ್ರಾಮದ ಎಲ್ಲ ಹಳ್ಳಿಯವರು ಏನಂದಿದ್ರು, ನಾವೆಲ್ಲ ರೈತರು, ರೈತ ಸಮಾವೇಶಕ್ಕೆ ಹೊಂಟೇವಂದ್ರ ರೈತರಾಗೇ ಹೋಗುನು, ನಾವೆಲ್ಲರೂ ಟ್ರ್ಯಾಕ್ಟರ್ ಮುಖಾಂತರ ಹೋಗುನು ಹೊರತು ಜೀಪ್ ಬಸ್ ಬೇಡ ಅಂತ ಎಲ್ಲರೂ ಹೇಳಿದ್ರು. ಎಲ್ಲರೂ ಅಭಿಪ್ರಾಯಪಟ್ಟಂತೆ ನಾವು ಟ್ರ್ಯಾಕ್ಟರ್ನಲ್ಲಿ ಬಂದೆವು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರೂ ಎತ್ತಿನ ಚಕಡಿ ಮಾಡ್ಕೊಂಡು ಹೋಗುನ್ರಿ ಅಂತ ಕೂತಿದ್ರು. ಆದ್ರೆ ನಾನು ಅದಕ್ಕೆ ಅಪ್ಪಣೆ ಕೊಡಲಿಲ್ಲ, ಯಾಕಂದ್ರೆ ಹೈವೇ ಇರೋದ್ರಿಂದ, ಇದು ನಮ್ದು ನ್ಯಾಷನಲ್ ಹೈವೇ, ಎತ್ಕೊಳ್ಳುವ ಬೆದರಿ ಮಾಡಿ ಹೆಚ್ಚು ಕಡಿಮೆ ಆದ್ರೆ ಏನಾದ್ರೂ ತೊಂದರೆ ಆದ್ರೆ ಈ ಸಮಾವೇಶಕ್ಕೆ ಒಂದು ಕೆಟ್ಟ ಹೆಸರು ಬರ್ತದ ಬೇಡ ಅಂತ ಹೇಳಿ ನನ್ನ ಟ್ರ್ಯಾಕ್ಟರ್ ಸಹಿತ ಬೇಡ ಅನ್ನುವಾಗ ಎಲ್ಲರೂ ಕೂಡ್ಕೊಂಡು ಬಹಳಷ್ಟು ಟ್ರ್ಯಾಕ್ಟರ್ ಅದೇನು ಸಾಲ ಸಾಲಾಗಿ ಬಂದ್ರೆ ನೋಡ್ಬೇಕು ಅಂತ ಟ್ರ್ಯಾಕ್ಟರ್ ತುಂಬಿಕೊಂಡು ಬಂದು ಈ ಸಮಾವೇಶದಲ್ಲಿ ಭಾಗಿಯಾಗಿರುವಂತ ಎಲ್ಲ ರೈತರಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಕೊಟ್ಟು ರೈತರಿಗೆ ಇವತ್ತ ಒಳ್ಳೆ ರೀತಿಯಿಂದ ಬಾಳುವಂತದ್ದು ಸಂಸಾರ ನಡೆಸುವಂತ ತಾಕತ್ ಕೊಟ್ಟು ನಮ್ಮನ್ನೆಲ್ಲ ಏನದ ತಲೆ ಎತ್ತಿ ನಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಶಕ್ತಿ ತುಂಬಿದವರು ಯಾರಾದರೂ ಇದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ಅಂತ ಹೇಳೋ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ಪರಿಸ್ಥಿತಿ ಅಂದ್ರೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ತಮಗೆಲ್ಲ ಗೊತ್ತದ. ನಮ್ಮ ಮನೆಯಲ್ಲಿ ಹುಟ್ಟಿದಂತ ಗಂಡು ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ರೈತರ ಮಕ್ಕಳಂದ್ರ ಹೆಣ್ಣು ಕೊಡೋದು ಬೇಡ ಅನ್ನು, ಯಾಕಂದ್ರೆ ಅಷ್ಟು ತ್ರಾಸ ತಗೊಂಡು ಅಟ್ಟಿದ್ದು ಮಾಡಿದಂತ ರೈತರು ಅವ್ರಿಗೆ ಏನದ ಒಳ್ಳೆ ರೀತಿ ಉತ್ಪಾದನೆ ಇಲ್ಲ, ಕೈಯಲ್ಲಿ ಕಾಸಿರಂಗಿಲ್ಲ, ಅವ್ರು ತೊಂದರೆಯಲ್ಲಿ ಇರ್ತಾರನ್ನೋ ದೃಷ್ಟಿ ಇಟ್ಟುಕೊಂಡು ಒಂದು ಪ್ಯೂನ ನೌಕರಿ ಆದ್ರೂ ಅಡ್ಡಿ ಇಲ್ಲ, ನಾವು ನೌಕರದಾರಿ ಕೊಡ್ತೇವೆ ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಆದ್ರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೇವೆ, ನರೇಂದ್ರ ಮೋದಿಜಿಯವರು 8 ವರ್ಷ ಆಡಳಿತ ಮಾಡಿಂದ ಎಲ್ಲಿಗೆ ಬಂದದ ನಮ್ಮ ಪರಿಸ್ಥಿತಿ ಅಂದ್ರೆ ಕರದ ಹೆಣ್ಣು ಕೊಡ್ತಾರ ರೈತನ ಮಕ್ಕಳು ಅಂದ್ರೆ ನಾವು ಕರದ ಹೆಣ್ಣು ಕೊಡುವಂತ ಒಂದು ಪರಿಸ್ಥಿತಿ ತಂದಿಟ್ಟವರು ನರೇಂದ್ರ ಮೋದಿಜಿಯವರು ಅಂತ ನಾವು ಹೆಮ್ಮೆಯಿಂದ ಹೇಳುವ ಜೊತೆಯಲ್ಲಿ ನಮ್ಮನ್ನ ಗಡಿಯನ್ನು ಕಾಯುವಂತ ಯೋಧರ ಫೋಟೋ ಬರಬೇಕು ಅಂತ ಒಂದು ಕಾಲ ಬಂದೇ ಬರ್ತದ. ಯಾಕಂದ್ರೆ ನಾವು ನೀವು ಕೂಡ್ಕೊಂಡು ಈಗಾಗಲೇ ಒಳ್ಳೆ ನಾಯಕರನ್ನ ಪಡೆದೆವು, ಒಳ್ಳೆ ಪಕ್ಷದಲ್ಲಿ ಇದೆವು, ಅದನ್ನೆಲ್ಲ ನಾವು ಸಾಧನೆ ಮಾಡಿ ಈಗಾಗಲೇ ಕರಡಿ ಸಾಹೇಬ್ರು ಹೇಳಿದ್ರು ಇಷ್ಟೊಂದು ದೊಡ್ಡ ಪ್ರಮಾಣದಾಗ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡೋದು. ಯಾಕೆ ಅಂದ್ರೆ ನಾಳೆ ಬರುವಂತ ಚುನಾವಣೆಯಲ್ಲಿ ನಾವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅರಳಿಸಬೇಕಾಗ್ಯದ, ನಾವು ಬಿಜೆಪಿ ಹೂವನ್ನ ಕಮಲನ್ನ ಅರಳಿಸಬೇಕಾಗ್ಯದ, ಆ ನಿಟ್ಟಿನಲ್ಲಿ ಸೇರಿದೆವು. ಇವತ್ತ ಈ ಸಮಾವೇಶದಲ್ಲಿ ತಾವೆಲ್ಲ ಸೇರಿದ್ ನೋಡಿದ್ರೆ ಮುಂದಿನ 23ನೇ ನಮ್ಮ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತವಾಗಿ ಬಸವನ ಬಾಗೇವಾಡಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ 8 ಸ್ಥಾನ ಬಿಜೆಪಿಗೆ ನೀವು ಮಾಡಿಕೊಡ್ತೀರಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಿಮ್ಮೆಲ್ಲರನ್ನ ನೋಡಿದ್ರೆ ನಮ್ಗೆ ಅಷ್ಟೊಂದು ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳ್ತಾರೆ ಕರ್ನಾಟಕದಲ್ಲಿ ನಾವು 120-150 ಸೀಟ್ ಗೆಲ್ಲಬೇಕು. ನೀವೆಲ್ಲ ಮನಸ್ಸು ಮಾಡಿದ್ರೆ ರೈತ ಬಾಂಧವರು ಇಷ್ಟೆಲ್ಲ ಜನ ಸೇರಿರಿ ಎಲ್ಲಾ ಕಡೆ ಎಲ್ಲಾ ಊರಾಗ ದರೊಬ್ಬರ ತೆಂಗ್ ಮನಸ್ಸಿನಾಗ ಏನೈತಿ ಅಂದ್ರೆ ಬಿಜೆಪಿ, ಬಿಜೆಪಿಯನ್ನ ತರಬೇಕು. ಮತ್ತೊಮ್ಮೆ ನಾವು ಕೇಂದ್ರದಲ್ಲಿ ರಾಜ್ಯದಲ್ಲಿ ಸರ್ಕಾರ ಮಾಡಿ ಮತ್ತೊಂದೇನದ ಪ್ರಗತಿ ನಾವು ಹೊಂದಬೇಕಾಗ್ಯದ. ಮುಂದಿನ ಜನ್ಮಾನಗಳಲ್ಲಿ ನಾವು ಯಾವ ನಿಟ್ಟಿನಲ್ಲಿ ಸಾಗಬೇಕಂದ್ರ ರೈತರು ಯಾವತ್ತು ತಮ್ಮ ಕೆಲಸಗಳ ಇದು ಅದು ಮುಗಿದ ಕೂಡಲೇ ಕಾರ್ನಲ್ಲಿ ಅಡ್ಡಾಡಂತವ್ರು ಆಗಬೇಕು, ಎಲ್ಲರ ದೂರ ದೇಶಕ್ಕೆ ಹೋಗಬೇಕಾದ್ರೆ ವಿಮಾನದಲ್ಲಿ ಹೋಗುವಂತವ್ರು ರೈತರಾಗಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ನರೇಂದ್ರ ಮೋದಿಜಿಯವರು ಇವತ್ತ ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಏನದ ಎತ್ತರಿಸಿ ಮ್ಯಾಗ ಹೋಗ್ಲಾಕತ್ತಾರ. ನಮಗೆ ಈಗಾಗಲೇ ಕರಡಿ ಸಾಹೇಬ್ರು ಹೇಳಿದ್ರು ತಮ್ಮ ಮಾತಿನಲ್ಲಿ ಏನ್ ಹೇಳಿದ್ರು ಅಂದ್ರೆ 4,000 ರಾಜ್ಯ ಸರ್ಕಾರ, 6,000 ಕೇಂದ್ರ ಸರ್ಕಾರ ನಿಮಗೆ ಕೊಡ್ತದ,
ನೆರವಿಗೆ ಬಂದದ ಅಂತ ಹೇಳಿ. ಆದ್ರೆ ನಾನು ಹೇಳ್ತೀನಿ, ಮೊದಲಿದ್ದ ಸರ್ಕಾರಗಳು ಸಹಿತ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟಾರ, ಇಲ್ಲ ಅನ್ನೋದಿಲ್ಲ. ಸೌಲಭ್ಯಗಳನ್ನ ಹೆಂಗ್ ಕೊಡ್ತಿದ್ರು, ಏನ್ ಮಾಡ್ತಿದ್ರು ಅಂತ ನಮಗ್ ಗೊತ್ತದ. ಒಂದು 100 ರೂಪಾಯಿ ಏನಾದ್ರು ಬಿಡುಗಡೆ ಮಾಡಿ ಒಬ್ಬ ರೈತಗ್ ಹೋಗಿ ಮುಟ್ಲಿ ಅಂತ ಹೇಳಿ ಬಿಟ್ರೆ ಅಂದ್ರೆ ಅದು ಹೊಳ್ಳಿ ರೈತನ ಕಿಸೆಗ್ ಬರ್ಬೇಕಾದ್ರೆ 20-30 ರೂಪಾಯಿ ಉಳಿತಿತ್ತು. ಎಲ್ಲಿ ಹಾಗಾಗ ಕಟ್ ಹಾಕಿತ್ತು, ಏನಾಕಿತ್ತು, ನಾ ಹೇಳುದ್ ಬೇಡ, ನಿಮ್ಗೆಲ್ಲರಿಗೂ ಗೊತ್ತದ. ಅದಕ್ಕ ಇವತ್ತು ಏನಾದ್ರೂ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂತ ಒಂದು 100 ರೂಪಾಯಿ ಬಂದು ನಮ್ಮ ರೈತರ ಕಿಸೆಗ್ ಮುಟ್ಬೇಕಂದ್ರೆ ಇವತ್ತು ಯಾರು ನಡು ಏನು ಕತ್ತರಿಸುವಂಗಿಲ್ಲ, ಸೋರುವಂಗಿಲ್ಲ, ಏನೂ ಆಗುವಂಗಿಲ್ಲ. ಡೈರೆಕ್ಟ್ ಬಂದು ನಿಮ್ಮ ಖಾತೆಗೆ ಜಮಾ ಆಗುವಂತ ಕೆಲಸ ಮಾಡಿದವ್ರು ಯಾರಾದರೂ ಇದ್ರೆ ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿ ಅವರು ತೇಳೋ ಹೆಮ್ಮೆಯಿಂದ ದಿನನಿತ್ಯ ಬರುವಂತ ದರೊಂದು ಸೌಕರ್ಯಗಳನ್ನ ಕನಸು ನನಸು ಮಾಡಬೇಕಾದ್ರೆ ಅವ್ರು ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ. ಎಲ್ಲರೂ ಭಾರತ ದೇಶದಲ್ಲಿ ಇರೋರು ದರ್ವಪ್ಪ ಮನಸ್ಸಿನಾಗೂ ಬರಬೇಕು, ಬಂದ್ರೆ ಮಾತ್ರ ಇದ ಕನಸು ನನಸಾಗ್ತದ. ಅದು ಏನಂದ್ರೆ ನೀವೆಲ್ಲರೂ ಬಿಜೆಪಿಗೆ ಮತ ಹಾಕಿ ಬಿಜೆಪಿ ಕಮಲನ್ನ ಅರಳಿಸಿದ್ರೆ ಮಾತ್ರ ಇದಾಗ್ತದ. ನರೇಂದ್ರ ಮೋದಿಜಿ ಅವರಿಗೆ ನೀವು ಒಂದು ಶಕ್ತಿ ತುಂಬಿದ್ರೆ ಮಾತ್ರ ಆಗ್ತದ. ಅದಕ್ಕೇನದ ನಿಮಗ ಎಲ್ಲರಿಗೆ ಕೈ ಜೋಡಿಸಿ ಕೇಳ್ಕೊತೀನಿ, ಯಾವುದೇ ರೀತಿಯಿಂದ ಯಾವುದೇ ಇದು ಆದರೂ ನೀವು ಕಮಲ ಅರಳಿಸಿದ್ರೆ ಮಾತ್ರ ನಿಮ್ಮ ಪ್ರಗತಿ, ನಮ್ಮ ದೇಶ ಮುಂದುವರುವುದು, ಆರ್ಥಿಕ ಪರಿಸ್ಥಿತಿ ನಮ್ಮೆಲ್ಲ ಇದರಲ್ಲಿ ಮುಂದಾಗುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ಅವರು ಸಾಕ್ತಾರೆ, ನಮ್ಮನ್ನೆಲ್ಲ ತಗೊಂಡು ಹೋಗ್ತಾರೆ ಅಂತ ಹೇಳಿ ತಮಗೆಲ್ಲ ಹೇಳ್ತಾ ಈ ಒಳ್ಳೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾಗಿಯಾದ್ರು. ನೀವೆಲ್ಲರೂ ಎಲ್ಲರೂ ಹೇಳ್ತಿದ್ರು ಈಗಾಗಲೇ 7 ಮೋರ್ಚಾ ಅದಾವ ಬಿಜೆಪಿಯಲ್ಲಿ. ಆ 7 ಮೋರ್ಚಾ ಅದು ಎಲ್ಲ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಮೋರ್ಚಾ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ನಿನ್ನೆ ಏನದ ಇಂಡಿಯಲ್ಲಿ SC ST ಮೋರ್ಚಾ ಇತ್ತು, ನಾಳೆ ಬಹುಶಃ ಮಹಿಳಾ ಮೋರ್ಚಾ ಏನಿದ್ದಂಗದ, OBC ದೇವರಿಪ್ಪರಿಗೆಯಲ್ಲಿ OBC ಐತಿ. ಆ ರೀತಿ ಏನದ ಅಲ್ಪಸಂಖ್ಯಾತರದ್ದು, ಮಹಿಳೆ ಘಟಕ, ಯುವ ಘಟಕ ಇಂಥವೆಲ್ಲದ್ರದ್ದು ಒಂದೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಆಗೋಕ್ಕಿಂತ ಹೆಚ್ಚಿನ ಸಂಖ್ಯೆ ಬಸವನ ಬಾಗೇವಾಡಿ ನಮ್ಮ ಗೊಳಸಂಖ್ಯೆಯಲ್ಲಿ ಆಗ್ಬೇಕಂತ ಹೇಳಿ ನಾವು ಆಸೆ ಪಟ್ಟಿದ್ದೆವು. ಯಾಕಂದ್ರೆ ಕಾರಣ ಹೇಳ್ತೀನಿ, ಯಾಕಂದ್ರೆ ರೈತರ ಸಮಾವೇಶ ಇದು. ಈ ರೈತರ ಸಮಾವೇಶ ಅಂದ್ರೆ ಎಲ್ಲಾ ಜಾತಿಯವರು, ಎಲ್ಲಾ ಪಂಗಡದವರು, ಎಲ್ಲಾ ಇದರವರು ರೈತರಾಗಿರ್ತಾರ. ಏನೇ ಮಾಡ್ಲಿ, ನಾವು ಬಿಸ್ನೆಸ್ ಮಾಡ್ಲಿ, ನೌಕರಿ ಮಾಡ್ಲಿ, ಮತ್ತೊಂದು ಮಗದೊಂದು ಮಾಡಿದ್ರು ಒಂದು ಹೊಲ ಇಟ್ಟಿರ್ತೇವೆ, ರೈತರ ನಾವು ಅನ್ಸ್ಕೊಂಡಿರ್ತೇವೆ. ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಸೇರ್ಬೇಕನ್ನುವ ಆಸೆ ನಮಗಿತ್ತು. ಅದನ್ನೇನದ ನೀವೆಲ್ಲರೂ ಈಡೇರಿಸಿಕೊಟ್ಟಿರಿ, ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊತೀನಿ. ಹೆಜ್ಜೆ ಹೆಜ್ಜೆಗೂ ಎಲ್ಲ ಒಳ್ಳೆ ರೀತಿಯಿಂದ ಒಳ್ಳೆತನ, ಒಳ್ಳೆ ಇದು ಮಾಡುವಂತ ಬಿಜೆಪಿಗೆ, ಬಿಜೆಪಿ ನಾಯಕರಿಗೆ ತಮ್ಮೆಲ್ಲರದ ಬೆಂಬಲ ಸದಾಕಾಲ ಇರಲಿ ಅಂತ ತಮಗೆಲ್ಲ ಹೇಳ್ತಾ. ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತ ಅದು ಫೇರ್ ಮೇಕಿಂಗ್ ಚಾರ್ಜಸ್? ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತಿಲ್ರಿ, ಪರಿಚಯ ಬೇಕಂತ ಇಲ್ರಿ, ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ, ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್, ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿ ಒನ್, ಎವ್ರಿ ಡೇ ಅಂಡ್ ಎವ್ರಿವೇರ್.